ಬಿಜೆಪಿ ಸರ್ಕಾರ 40% ಅಂತ ಈ ನಾವು ವಾಟ್ಸ್ಆಪ್ ಅಲ್ಲಿ ಉತ್ತರ ಸಾಕು 40% ಭ್ರಷ್ಟ ಸರ್ಕಾರ ಅಂತ ಬರ್ತಾ ಇದೆ ಬಿಜೆಪಿ ಗೆ ಯಾವುದೇ ಕಾರಣಕ್ಕೂ ಈ ಚಿಕ್ಕಬಳ್ಳಾಪುರ ತಾಲೂಕಿನಂತೆ ಆಶೀರ್ವಾದ ಮಾಡಿಲ್ಲ ಬಿಜೆಪಿ ಗೆಲ್ಲೋಕೆ ಚಾನ್ಸ್ ಇಲ್ಲ 100% ಈ ರಾಜ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೋದ್ರಲ್ಲಿ ಯಾರು ಕೈಯಿಂದನೂ ತಪ್ಪಿಸಕ್ಕೆ ಸಾಧ್ಯವಿಲ್ಲ ಇಡೀ ಜನತೆಗೆ ಕುಮಾರಸ್ವಾಮಿ ರಾಜ್ಯ ಮುಖ್ಯಮಂತ್ರಿ ಅಂತ ಶಾಶ್ವತವಾಗಿ ನಿಂತುಬಿಟ್ಟಿದ್ದಾರೆ 100% ಜೆಡಿಎಸ್ ಅಧಿಕಾರ ಬಂದೇ ಬರುತ್ತೆ ಬಿಜೆಪಿ ಭ್ರಷ್ಟ ಸರ್ಕಾರನ ತೆಗೆಯಲೇಬೇಕು ಅಂತಿದ್ದಾರೆ ಇಲ್ಲಿಂದ ಹೋಗೋರು ಬಾಯಿ ಪಡ್ಕೊಂತಿದ್ದಾರೆ ಯಾಕಪ್ಪ ಪಾರ್ಟಿಗೆ ಹೋದ್ವಿ ಅಂತ ಯಾಕಂದ್ರೆ ಆ ಪಾರ್ಟಿಯಲ್ಲಿ ಆ ತರ ಇದೆ ಅಂದ್ರೆ ನರಹಿಂಸೆ ಪಾರ್ಟಿಗೆ ಹೋದ್ಮೇಲೆ ಈ ರಾಜ್ಯದ ಜಡ್ಜ್ ಆಗಿದ್ರು ಹನುಮಂತಪ್ಪ ಅವರು ಬ್ರದರ್ ಅವರು ಬಿಜೆಪಿನ ಬೈದು ಈಚೆ ಬಂದು ಈಗ ಬೇರೆ ಕಡೆ ಹೋಗಿ ಬೇರೆ ಪಾರ್ಟಿಗೆ ಸೇರ್ತಾರೆ ಅಂದ್ರೆ ಅರ್ಥ ಏನು ಆಮೇಲೆ ಯಾವ್ದು ಊರಿಗೌಡ ನಂಜೇಗೌಡ ಅಂತ ತರ್ತೀರಾ ಒಂದು ಅರ್ಥ ಇಲ್ಲದೆ ಮಾಡ್ತಾ ಇದ್ದಾರೆ ಟಿಟಿ ರವಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ 2 ಲಕ್ಷ ಸಿಕ್ಕಿದ್ರೆ ಒಳಕಾಕ್ಬೇಕಂತ 8 ಕೋಟಿ ಸಿಕ್ಕರು ಬೇಲ್ ಕೊಡಿಸ್ಬಿಟ್ಟು ಒಳಗೊಳಗೆ ನಾಟಕ ಆಡ್ಕೊಂಡು ಆ ಲೋಕಾಯುಕ್ತ ನಾವು ಮಾಡಿದ್ವಿ ಅಂತಾರೆ ಸುಮ್ಮನೆ ಅಮಿತ್ ಶಾ ಮತ್ತೆ ಮೋದಿ ಕರ್ಸಿದ್ದು ಕರ್ಸಿದ್ದೆ ಊರಿಗೆ ಯಾರು ಹೆಂಗ್ ಬಂದ್ರೆ ಮದುವೆ ಆಗ್ಬಿಡ್ತಾರಲ್ಲ ಆ ತರ ಕರ್ಸಿದ್ದು ಕರ್ಸಿದ್ದೆ ಕರ್ಸ್ಬಿಟ್ಟು ಓಟ್ ಹಾಕ್ತಾರ 58 ದಿವಸಗಳ ಕಾಲ ಈ 69 ವಯಸ್ಸಲ್ಲಿ ನಮ್ಮ ಕೆಪಿ ಬಚ್ಚೇಗೌಡ ಪಾದಯಾತ್ರೆ ನೋಡಿ ನಾನೇ ತಂಗಿದ್ಬಿಟ್ಟೆ 100% ಕೆಪಿ ಬಚ್ಚೇಗೌಡರು ಗೆಲ್ತಾರೆ ಯಾರು ಅಭಿವೃದ್ಧಿ ಚೆನ್ನಾಗಾದ್ರು ತಾಲೂಕು ಜನತೆ ಅಭಿವೃದ್ಧಿ ಆದ್ರ ಶಾಸಕರ ಅಭಿವೃದ್ಧಿ ಆದಂತ ನಮ್ಮ ನಮ್ಮ ತಾಲೂಕಿನ ಜನತೆಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಈಗ ಇನ್ನೇನು ಎಲೆಕ್ಷನ್ ಹತ್ರನೇ ಇದೆ ಬಹಳ ಹತ್ರನೇ ಇದೆ ನೀವು ಬಹಳ ಸಮಾವೇಶಿ ಓಡಾಡ್ತಾ ಇದ್ದೀರಾ ಹೇಗಿದೆ ಎಂಬ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಸಲ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕೆಪಿ ಬಚ್ಚೇಗೌಡರನ್ನ ಕುಮಾರಸ್ವಾಮಿ ಅವರು 2 ತಿಂಗಳಿಂದನೆ ಅನೌನ್ಸ್ ಮಾಡಿದ್ರು ಅದೇ ರೀತಿ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ತಾಲೂಕು ಬಂದಾಗ ಜನ ಪೂರ್ತಿ ಬೆಂಬಲ ಕೊಟ್ಟರು ಕುಮಾರಣ್ಣ ಈ ಸಲ ನಾವು ಮೋಸ ಮಾಡಿದೀವಿ ನಿನ್ ಜಿಲ್ಲೆ ಮಾಡಿದ್ರು ನಾವು ಅನ್ಯಾಯ ಮಾಡಿದೀವಿ ಈ ಸಲ ಕೆಪಿ ಬಚ್ಚೇಗೌಡರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಸುಮಾರು ಬೆಳಗ್ಗೆಯಿಂದ ಜಾವದಿಂದ ಹಿಡಿದು 12 ಗಂಟೆ ಅವರು ಪಂಚಯಾತ್ರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಓಡಾಡಿದಾಗ ಬಚ್ಚೇಗೌಡರನ್ನ ಕ್ಯಾಂಡಿಡೇಟ್ ಮಾಡಿ ನಾವು ಗೆಲ್ಲಿಸ್ತೀವಿ ಅಂತ ಅವತ್ತೇ ಪಂಚರಾತ್ರಿ ಯಾತ್ರೆ ಬಂದಾಗ ಅವತ್ತೇ ಆಶ್ವಾಸನೆ ಜನಗಳು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಅವ್ರನ್ನೇ ಗೆಲ್ಲಿಸ್ತಾರೆ ಅಂತ ಈಗ 58 ದಿವಸಗಳ ಕಾಲ ಈ 69 ವಯಸ್ಸಲ್ಲಿ ನಮ್ಮ ಕೆಪಿ ಬಚ್ಚೇಗೌಡ ಪಾದಯಾತ್ರೆ ನೋಡಿ ನಾನೇ ತಂಗ್ ಬಿದ್ದ್ಬಿಟ್ಟೆ ಇದೇನಪ್ಪ ಈ ರೀತಿ ಮನುಷ್ಯ ಓಡಾಡ್ತಾರೆ ಅಂತ ಯುವಕನ ತರ ಓಡಾಡ್ತಾರೆ ನಾವೇನು ಇಲ್ಲಿ ಆಯ್ತು ಬಾಯಿ ಹೋಗೋಣ ಮುಂದಕ್ಕೆ ಅಂದ್ರೆ ಈರಪ್ಪ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತೇಳಿ ಅವರೇ ಖುದ್ದಾಗಿ ಮನೆಗೆ ಅದು ವಿಶೇಷವಾಗಿ ಮಹಿಳೆಯರನ್ನ ವಿಶೇಷವಾಗಿ ಗಮನ ಸೆಳಿತಾವ್ರೆ ನೀವು ಆ ಸೀರೆ ಕೊಡ್ತಾರೆ ಅಂತ ಹೇಳಿ ಟೌ ಕೊಡ್ತಾರೆ ಅದಕ್ಕೆ ಯಾವುದು ಮರಳೋಗಿ ಬರಿ ಈ ಸಲ ಅನ್ಯಾಯ ಆಗಿದೆ ಇನ್ನು ಮುಂದೆ ಹಿಂಗೆ ಹೋಗ್ಬಾರ್ದು ಅಂತ ತುಂಬಾ ಎಚ್ಚರಿಕೆಯನ್ನ ಮಹಿಳೆಯರು ಕೊಟ್ಟಿದ್ದಾರೆ ಆದ್ರಿಂದ ಈ ಸಲ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನತೆ ನಮಗೆ ಸಹಾಯ ಮಾಡ್ತಾರೆ ಅಂತ ಈ 58 ದಿನಗಳ ಪಾದಯಾತ್ರೆ ಮುಖಾಂತರ ನನಗೆ ಅರ್ಥ ಆಗ್ತಾ ಇದೆ ಆನೆಸ್ಟ್ ಆಗಿ ಹೇಳಿ ನಿಮ್ಮ ಪ್ರಕಾರ ಈ ಸಲ ಬಚ್ಚೇಗೌಡರು ಗೆಲ್ತಾರ 100%ಗೆ 100% ಕೆಪಿ ಬಚ್ಚೇಗೌಡರು ಗೆಲ್ತಾರೆ ಕಾರಣ ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿದ್ರು ಕುಮಾರಸ್ವಾಮಿ ಅದು ಈಗ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಜಾಹೀರಾತ್ ಆಗ್ಬಿಟ್ಟಿದೆ ಆದ್ರಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೆ ಕೆಪಿ ಬಚ್ಚೇಗೌಡರು ಗೆಲ್ಲಿಸಿದ್ರೆ ನಮ್ಮ ತಾಲೂಕಿನಲ್ಲಿ ಅವರು ಮಂತ್ರಿ ಆಗ್ತಾರೆ ಅಂತೇಳಿ ತಾಲೂಕಿನ ಜನತೆಗೆ ಅರ್ಥ ಆಗಿದೆ ಅಂತ ನನ್ನ ಭಾವನೆ ಅಂದ್ರೆ ಈ ಸಲ ಗೆಲ್ಲಿಸ್ತಾರೆ ಅಂತ 100%ಗೆ ಗೆಲ್ಲಿಸ್ತಾರಂತ ಅಂದ್ರೆ ಇವಾಗ ನಿಮ್ಮ ಪ್ರಕಾರ ಇಲ್ಲಿರುವಂತಹ ಸಚಿವರು ಅಭಿವೃದ್ಧಿ ಮಾಡ್ತಾ ಅಭಿವೃದ್ಧಿ ಕೆಲಸ ಮಾಡಿಲ್ವಾ ಇಲ್ಲಿನ ಸಚಿವರು ಅಭಿವೃದ್ಧಿ ಮಾಡಿದಾರಿಲ್ಲ ಅಂತ ಹೇಳಿ ಯಾವಾಗ ಬಾಂಬೆಗೆ ಹೋದ್ರು ಅವತ್ತೇ ಗೊತ್ತಾಗಿದೆ ಯಾರು ಅಭಿವೃದ್ಧಿ ಆಗಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನತೆಗೂ ಗೊತ್ತು ನಮ್ಮ ತಾಲೂಕಿನ ಜನತೆಗೆ ಚೆನ್ನಾಗಿ ಗೊತ್ತಿದೆ ಯಾರು ಅಭಿವೃದ್ಧಿ ಚೆನ್ನಾಗಾದ್ರು ತಾಲೂಕು ಜನತೆ ಅಭಿವೃದ್ಧಿ ಆದ್ರ ಶಾಸಕರ ಅಭಿವೃದ್ಧಿ ಆದಂತ ನಮ್ಮ ನಮ್ಮ ತಾಲೂಕಿನ ಜನತೆಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಯಾವುದೇ ಒಬ್ಬ ರಾಜ ಯುದ್ಧ ಸಿಂಹಾಸನ ಹತ್ತಬೇಕು ಅಂದ್ರೆ ಯುದ್ಧ ಮಾಡ್ಬೇಕಾಗುತ್ತೆ ಆ ಯುದ್ಧದಲ್ಲಿ ಸಹಪಾಠಿಗಳ ಕೆಲಸನೂ ಮುಖ್ಯವಾಗುತ್ತೆ ಅಂದ್ರೆ ಜೊತೆಯಲ್ಲಿರೋರು ಮಂತ್ರಿಗಳು ಸೈನಿಕರು ಎಲ್ಲರೂ ಹೋರಾಡಿದ್ರೆ ಮಾತ್ರ ಆ ರಾಜಸಿಂಹಾಸನ ಹತ್ತಕ್ಕೆ ಸಾಧ್ಯ ಆ ವಿಚಾರದಲ್ಲಿ ನೀವು ಜೊತೆ ಬಚ್ಚೇಗೌಡರ ಜೊತೆಯಲ್ಲಿರುವಂತವ್ರು ಎಷ್ಟು ಶ್ರಮ ವಹಿಸ್ತಾ ಇದಾರೆ ಸರ್ ರಾತ್ರಿ ಆಗಲು ಬಚ್ಚೇಗೌಡರ ಜೊತೆ ರಾತ್ರಿ ಆಗಲು ಎಲ್ಲಾ ನಮ್ಮ ಕಾರ್ಯಕರ್ತರು ಮುಖಂಡರು ರಾತ್ರಿ ಆಗಲು ಅವ್ರ ಜೊತೆ ನಿಂತ್ಕೊಂಡು ದುಡಿತಾ ಇದ್ವಿ ಇವತ್ತೇ ನೋಡ್ತಾ ಇದ್ರಿ ಇಲ್ಲಿ ಈ ಊರಲ್ಲಿ ಶ್ರೀರಾಮ್ಪುರದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಬಂದಿದ್ದವ್ರು ಬಂದು ನಿಮ್ ಇಂಟರ್ವ್ಯೂ ಬಿಟ್ಮೇಲೆ ಎಷ್ಟು ಜನ ಬರೀ ಮಹಿಳೆಯರು ಅವ್ರನ್ನ ಬರ್ಮಾಡ್ಕೊಂಡಿದ್ದು ಊರೊಳಗೆ ನಾವು ಬಂದಾಗ ಬರೀ ಮಹಿಳೆ ನಮ್ಮ ನಮೀನ್ ಅಂತ ಮುಖಂಡ್ರು ಅವ್ರ ಹುಡುಗ ಇನ್ನ ಯುವಕ ಅವನು ಇಷ್ಟು ಜನನ್ನ ಸೇರಿಸ್ಕೊಂಡು ಒಬ್ಬ ಯುವಕ ಈ ತರ ಹೋರಾಟ ಕೊಡ್ತಾ ಇದ್ದಾನೆ ಅಂದ್ರೆ ಪ್ರತಿ ಹಳ್ಳಿಗಳಲ್ಲಿ ಇದು ಇದಾಗಿದೆ ಯುವಕರು ಮುಖ್ಯ ಅಂತೇನು ತೋರಿಸ್ತಾ ಇದ್ರು ಅದು ನನ್ನ ತಾಲೂಕಿನಲ್ಲಿ ಯುವಕರ ಪಡೆ ನಾನು ನೋಡ್ತಾ ಇದ್ದೀನಿ ಆದ್ರಿಂದ ನಮ್ಮ ಕೆಪಿ ಬಚ್ಚೇಗೌಡರು 100%ಗೆ 100% ಗೆಲ್ತಾರೆ ಅದು ಅಲ್ಲದೆ ಬಿಜೆಪಿ ಸರ್ಕಾರ 40% ಅಂತ ಈ ನಾವು ವಾಟ್ಸಪ್ ಅಲ್ಲಿ ಉತ್ತರ ಸಾಕು 40%
ಇಷ್ಟು ಭ್ರಷ್ಟ ಸರ್ಕಾರ ಅಂತ ಬರ್ತಾ ಇದೆ. ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಈ ಚಿಕ್ಕಬಳ್ಳಾಪುರ ತಾಲೂಕು ಜನತೆ ಆಶೀರ್ವಾದ ಮಾಡಿಲ್ಲ. ಮೊನ್ನೆ ಬೈ ಎಲೆಕ್ಷನ್ ನಲ್ಲಿ ಸರ್ಕಾರ ಇದ್ದಿದ್ರಿಂದ ಸರ್ಕಾರ ದುರುಪಯೋಗ ಮಿಷನ್ ನ ದುರುಪಯೋಗ ಪಡ್ಕೊಂಡು ಗೆದ್ರೆವಿನ ಪ್ರಾಮಾಣಿಕವಾಗಿ ಗೆದ್ದಿಲ್ಲ. ಇದು ತಪ್ಪು ಪಾಯಿತಿ. ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಜೆಪಿ ಗೆಲ್ಲೋಕ್ ಚಾನ್ಸ್ ಇಲ್ಲ. ಇವತ್ತು ನಾನು ಹೇಳ್ತೀನಿ ಬಿಜೆಪಿ ಇಲ್ಲಿ ಮೂರನೇ ಸ್ಥಾನದಲ್ಲಿ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರಿಂದ ಇಲ್ಲಿ ಫೈಟ್ ಇರೋದು ನಮಗೂ ಕಾಂಗ್ರೆಸ್ ಮಾತ್ರ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಕುಮಾರಸ್ವಾಮಿ ಸಿಎಂ ಆಗ್ತಾರೆ? ರಾಜ್ಯದಲ್ಲಿ ಕುಮಾರಸ್ವಾಮಿ ಸಿಎಂ ಆಗ್ತದೆ ಮಾಧ್ಯಮಗಳಲ್ಲೂ ಹೇಳಿದ್ದೀರಾ, ದಿನಪತ್ರಿಕೆಗಳಲ್ಲೂ ವೀಕ್ಷೆ ಇವೆ ಬರೀತಿರಲ್ಲ ನೀವು ಆರ್ಟಿಕಲ್ ಬರೀತಾ ಇರೋದು ಅದನ್ನ ಓದ್ತಾ ಇದ್ದೀನಿ. ಈ ಸಲ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಅಂತ ಆರ್ಟಿಕಲ್ ಅಲ್ಲಿ ಬರ್ತಿದೆ. ನಿಮ್ಮ ವಾಹಿನಿಗಳಲ್ಲಿ ಚಾನಲಲ್ಲೂ ನಾನು ಅದರ ಗಮನ ಹರಿಸ್ತಾ ನೋಡಿದಾಗ 100% ಈ ರಾಜ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗೋದ್ರಲ್ಲಿ ಯಾರು ಕೈಯಿಂದನೂ ತಪ್ಪಿಸಕ್ಕೆ ಸಾಧ್ಯವಿಲ್ಲ. ನಿಮ್ಮ ಪ್ರಕಾರ ಯಾಕೆ ಅವ್ರು ಮುಖ್ಯಮಂತ್ರಿ ಆದ್ರೆ ಏನು ಅನುಕೂಲ ಆಗ್ಬೋದು ಸರ್? ಅವ್ರು ಮುಖ್ಯಮಂತ್ರಿ ಯಾಕೆ ಆಗ್ಬೇಕು ಅಂದ್ರೆ 2 ಸಲ ಆಗಿ ಜನಕ್ಕೆ ತೋರಿಸ್ಬಿಟ್ರು. 39 ಸೀಟು 58 ಜನ ಸೀಟುಗಳು ತಗೊಂಡು ಆಸ್ಟ್ರೇಲಿಯಾನೇ ಸರ್ಕಾರ ನಡೆಸಿ ಉತ್ತಮ ಕಾರ್ಯ ಮಾಡಿದ್ರು. ಗ್ರಾಮ ವಾಸ್ತೆಗೆ ನಾನು ಹೋಗ್ತಿದ್ದೆ, ಇದರಿಂದ ಬಿಜೆಪಿ ಸರ್ಕಾರ ಮಾಡಿದಾಗ ಗ್ರಾಮ ವಾಸ್ತೆಗೆ ನಾನು ಅವ್ರ ಜೊತೆಯಲ್ಲಿ ಹೋಗ್ತಿದ್ದೆ. ಬೆಳಗಿನ ಜಾವ 4 ಗಂಟೆಗೆ ಅವ್ರು ಹೋಗಿ ಆ ಊರಲ್ಲಿ ನಿಂತ್ಕೊಂಡು ಆ ಊರಲ್ಲಿ ಏನೇನು ಕೆಲಸಗಳನ್ನು ಖುದ್ದ ನೋಡಿಕೊಂಡು ಅಲ್ಲಿ ಅವರೇ ಸ್ವಂತ ಕೈಯಿಂದ ಬರೆದಿದ್ದು ಕಣ್ಣಾರೆ ನೋಡಿದ್ದೆ. ಇದು ಜನತೆ ನೋಡಿದ್ದಾರೆ. ಕುಮಾರಸ್ವಾಮಿ ಅವರು ಒಬ್ಬ ಮುಖ್ಯಮಂತ್ರಿ ಅಂತ ಜನಗಳ ಹತ್ರ ಹೋಗಲಿಲ್ಲ, ಕುಮಾರ್ ಅಣ್ಣ ಅಂತ ಹೋದ್ರು ಜನಗಳು. ಜನಗಳು ಅದು ಪ್ರೀತಿ ಮಾಡಿದ್ರು. ಇಡೀ ರಾಷ್ಟ್ರದಲ್ಲಿ ನಾನು ಕೇಳಿದ ಮೇಲೆ ರಾಮಕೃಷ್ಣ ಹೆಗ್ಗಡೆಯವರು ಜನತಾ ದರ್ಶನ ಅಂತ ಮಾಡಿದ್ರು, ಆಮೇಲೆ ನಿಲ್ಲಿಸ್ಬಿಟ್ರು, ಯಾರೂ ಮಾಡಲೇ ಇಲ್ಲ. ಅದನ್ನು ಕುಮಾರಸ್ವಾಮಿ ಅವರು ಮಾಡಿದಾಗ ಇಡೀ ಜನತೆಗೆ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಅಂತ ಶಾಶ್ವತವಾಗಿ ನಿಂತೋಗ್ಬಿಟ್ಟಿದ್ದಾರೆ. ನಾನು ಮುಕ್ತಾಸಿರಿಯಲ್ಲಿ ಮುಕ್ತ MLA ಅಂತ ಯಾವ ಥರ ನಿಂತಿದ್ದನೋ ಆ ತನ ಈ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತ ಶಾಶ್ವತವಾಗಿ ಇರ್ತಾರೆ ಅಂತ ನನ್ನ ಭಾವನೆ. ಬರೀ ರಾಜ್ಯದಲ್ಲಿ JDS ಅಧಿಕಾರಕ್ಕೆ ಬರುತ್ತೆ, 100% JDS ಅಧಿಕಾರ ಬಂದೇ ಬರುತ್ತೆ. ಬಿಜೆಪಿ ಭ್ರಷ್ಟ ಸರ್ಕಾರನ ತೆಗಿಲೇಬೇಕು ಅಂತಿದ್ದಾರೆ. ಇನ್ನು ಕಾಂಗ್ರೆಸ್ ಲಿಸ್ಟ್ ಇನ್ನ 100 ಲಿಸ್ಟ್ ಮಾಡೋದಕ್ಕೆ ಹಿಂದು ಮುಂದೋಡ್ತಾವ್ರೆ. ಬಿಜೆಪಿ ಅವರು ಇನ್ನ ಲಿಸ್ಟ್ ಮಾಡಲಿಲ್ಲ. ಬಿಜೆಪಿ ಅಲ್ಲಿ ಇರ್ತಕ್ಕಂತ ವೈ ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಟ್ಟರು, ಅವ್ರು SC ಸೇರಿದವರು. ಚಿಂಚಸೂರು SC ಸೇರಿದವರು, ಅವ್ರು ರಾಜೀನಾಮೆ ಕೊಟ್ಟರು. ಪುಟ್ಟಣ್ಣ ಒಕ್ಕಲಿಗಿರು ರಾಜೀನಾಮೆ ಕೊಟ್ಟರು. ಯಾರೇ ಆಗಲಿ ಬಿಜೆಪಿಗೆ ಇಲ್ಲಿಂದ ಹೋದವರು ಬಾಯಿ ಪಡ್ಕೊತಾ ಇದ್ರೆ ಯಾಕಪ್ಪ ಆ ಪಾರ್ಟಿಗೆ ಹೋದ್ವಿ ಅಂತ. ಯಾಕಂದ್ರೆ ಆ ಪಾರ್ಟಿಯಲ್ಲಿ ಯಾವ ತರ ಇದೆ ಅಂದ್ರೆ ನರಹಿಂಸೆ ಆ ಪಾರ್ಟಿಗೆ ಹೋದ್ಮೇಲೆ ಅದು ಗೊತ್ತಾಗಿ ಮೂಲೆ ಗುಂಪು ಮಾಡ್ತಾರೆ ಅಂತ ಗೊತ್ತಾಗಿ ಎಲ್ಲರು ಈಚೆಗೋಡ್ ಬರ್ತಾ ಇದಾರೆ. ಯಾವ ಮಾಧ್ಯಮಗಳಲ್ಲೂ ಸರಿಯಾಗಿ ಬರ್ತಾ ಇಲ್ಲ, ಎಲೆಕ್ಟ್ರಾನಿಕ್ ಮೀಡಿಯಾನು ಸರಿಯಾಗಿ ಅದನ್ನು ತೋರಿಸ್ತಾ ಇಲ್ಲ. ಬೇರೆ ಅದೇ JDS ಇಂದ ಹೋಗ್ಲಿ, ಶಿವಲಿಂಗೇಗೌಡದು AT ರಾಮಸ್ವಾಮಿ ಡೆಲ್ಲಿಯಲ್ಲಿ ತೋರಿಸ್ತೀರಾ. ಒಯ್ಯ ಗೋಪಾಲಕೃಷ್ಣ ಯಾರು ಗೊತ್ತಾ, ಈ ರಾಜ್ಯದ ಜಡ್ಜ್ ಆಗಿದ್ರು ಹನುಮಂತಪ್ಪ ಅವರು, ಬ್ರದರ್ ಅವರು. ಅವ್ರು BJP ಬೈದು ಈಚೆ ಬಂದು ಈಗ ಬೇರೆ ಕಡೆ ಹೋಗಿ ಬೇರೆ ಪಾರ್ಟಿಗೆ ಸೇರ್ತಾರೆ ಅಂದ್ರೆ ಅರ್ಥ ಏನು? ಅಲ್ಲಿ BJP ಮೇಲೆ ಎಷ್ಟು ನಂಬಿಕೆ ಇದೆ? ರಾಜಕಾರಣಿಗಳಿಗೆ ನಂಬಿಕೆ ಇಲ್ಲ ಅಂದಮೇಲೆ ಹೆಂಗೆ? ಅಲ್ಪಸಂಖ್ಯಾತ 4% ಶ್ರೀಮಂತ ದೇವೇಗೌಡರು ಮಾಡಿದ್ದದು 1994-95 ಮಾಡ್ತಕ್ಕಂತ ಸಮಯ ಅದನ್ನ ಮಾಡಿದ್ರೆ ಅದನ್ನ ನೀವು ಏಕಾಏಕಿ ತೆಗೆದುಬಿಟ್ಟು ಸುಮ್ಮನೆ ಬೇಕು ಅಂತ ವಕೀಲರಿಗೆ ಮತ್ತು ಲಿಂಗಾಯತರಿಗೆ 4% ಕೊಡ್ತೀವಿ ಸುಮ್ಮನೆ ಸುಳ್ಳು ಹೇಳಿ ಆ ಪಂಚಮಸಾಲಿಯವರು ಸ್ವಾಮೀಜಿ ಸತ್ಯಾಗ್ರಹ ಕುಂತಿದ್ರೆ ಅವ್ರಿಗೆ ಫೋನ್ನಲ್ಲಿ ಎದುರಿಸಿ ಸರ್ಕಾರ ಎದುರಿಸಿದ್ರೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಾರೆ. ಈಗ 4% ನೀವು ಮಾಡಿರೋದು, ಅದರಲ್ಲೂ ವಿಶೇಷವಾಗಿ ಒಳಮೀಸಲಾತಿ ಎಷ್ಟು ಗಲಾಟೆ ಆಗ್ತಾ ಇದೆ. ಈ ಎಲೆಕ್ಷನ್ ಇಂದ ಸ್ವಲ್ಪ ಇದೆ ಅಲ್ಗೂ ಇವತ್ತು ಎಲ್ಲ ಫುಲ್ಲು ಎಲ್ಲ ಕಡೆನೂ ಒಳ ಮೀಸಲಾತಿದೆ, ದೊಡ್ಡ ಪ್ರಾಬ್ಲಮ್ ಆಗಿ ಕುಂತಿದೆ. ಸುಮ್ಮನೆ ಬೋಗಸ್ಗಳು ಹೇಳ್ಕೊಂಡು ಎಲೆಕ್ಷನ್ಗೆ ಅದೇ ಇಲ್ಲಿ ಸೈಟ್ಗಳು ಕೊಟ್ಟರಲ್ಲ ಆ ಥರ ಬೋಗಸ್ ಗಿಮಿಕ್ಗಳು ಮಾಡ್ಕೊಂಡು ಮಾಡಿದ್ರೆ ಆಗುತ್ತಾ? ನಾಳೆ ಸರ್ಕಾರ ಯಾವ್ದು ಬರುತ್ತೋ ಯಾವ್ದು ಇರುತ್ತೋ ನೀವು ಬರ್ತೀರಾ? ನೀವು ಬರೋದೇ ಇಲ್ಲ ಅಂತ ಅಮಿತ್ ಶಾನೇ ಹೇಳಿದ 60-71 ಒಂದು ಕಡೆ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಯಾವ್ದು ಉರಿಗೌಡ ನಂಜೇಗೌಡ ಅಂತ ತರ್ತೀರಾ, ಒಂದು ಅರ್ಥ ಇಲ್ದಿದ್ದ ಮಾಡ್ತಾ ಇದ್ದಾರೆ. TT ರವಿ ಬಾಯಿಗೆ ಬಂದಾಗ ಮಾತಾಡ್ತಾವ್ರೆ ಕೆಲವರು, ಇವರೆಲ್ಲ ನೀವು ಸೋಲ್ಸಿ ಅಂತ ಒಬ್ಬ ಅವ್ನು ಸೋಲ್ಸಿ ಅಂತ ಅವರಲ್ಲಿ ತಿಕ್ಕಾಟ ಇಕ್ಕೊಂಬಿಟ್ಟು. ಬಟ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನನ್ಗೆ ಯಾಕೆ ತುಂಬಾ ಬೇಜಾರಾಗಿದೆ ಅಂದ್ರೆ, ಬೇರೆ ಪಾರ್ಟಿಯವರು ಹೋಗೋರನ್ನು ತೋರಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 1000 ಸಂಖ್ಯೆಯಲ್ಲಿ, ಬಹಳ ಬೆಳಗ್ಗೆ JDS ಸಂಖ್ಯೆಯಲ್ಲಿ, ಕಾಂಗ್ರೆಸ್ ಸಂಖ್ಯೆಯಲ್ಲಿ, BJPಯಲ್ಲಿ ಬಿಡ್ಲಿಲ್ವಾ? BJP ಓಡೋಗ್ಲಿಲ್ವಾ? BJPಯನ್ನ ಅರೆಸ್ಟ್ ಮಾಡಿ ಒಳಕಾಕ್ಲಿಲ್ವಾ? ಹೈಕೋರ್ಟ್ ಒಂದು ಬೇಲ್ ಕೊಟ್ಬಿಡ್ತು, ಇಮಿಡಿಯೇಟ್ ತೆರಿಗೆ ಒಳಕಾಕಿದ್ರು. ಇವತ್ತವರೆಗೂ ಅದ್ರ ಬಗ್ಗೆ ನಾನು ಹೇಳಿದ್ರ, ಈ ವಿರೂಪಾಕ್ಷನ ಬಗ್ಗೆ ಇವತ್ತಾದ್ರೂ ಹೇಳಿದ್ರ, ಅವ್ರ ಮನೆಯಲ್ಲಿ 8 ಕೋಟಿ ಸಿಕ್ಕಿದ್ರೆ ಎಲ್ಲದು 2 ಲಕ್ಷ ಸಿಕ್ಕಿದ್ರೇನೆ ಒಳಕಾಕ್ಬೇಕಂತೆ. 8 ಕೋಟಿ ಸಿಕ್ಕವ್ರು ಬೇಲ್ ಕೊಡಿಸ್ಬಿಟ್ಟು ಒಳಗೊಳಗೆ ನಾಟಕ ಆಡ್ಕೊಂಡು ಆ ಲೋಕಾಯುಕ್ತ ನಾವು ಮಾಡಿದ್ವಿ ಅಂತಾರೆ. ಹೈಕೋರ್ಟ್ ಚಿಮಾರಿ ಹಾಕಿ ಹೈಕೋರ್ಟ್ ಮಾಡಿದ್ದು ಲೋಕಾಯುಕ್ತನ, ಹೈಕೋರ್ಟ್ ಮಾಡಿರೋದನ್ನ ನಾವೇ ಮಾಡಿದ್ದು ಅಂತ ನೀವು ಹೇಳ್ಬಿಟ್ಟು ಈ ಯಾವಾಗ ಈ ನಿಮ್ಮ ಶಾಸಕನ BJP ಶಾಸಕನ ಹಿಡ್ಕೊಂಡ್ರು ಅದರಲ್ಲಿ ACP ಎಲ್ಲ ಟ್ರಾನ್ಸ್ಫರ್ ಮಾಡ್ತೀರಾ? ಎಲ್ಲರಿಗೂ ಗೊತ್ತು, ಎಲ್ಲ ದಿನಪತ್ರಿಕೆಗಳು ಬಂದಿರೋ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ನೀವು ಯಾಕೆ ಟ್ರಾನ್ಸ್ಫರ್ ಮಾಡಿದ್ರೆ? ಲೋಕಾಯುಕ್ತ ನಾವೇ ಮಾಡಿದ್ದೀವಿ, ಶಾಶ್ವತವಾಗಿರ್ತದೆ ಲೋಕಾಯುಕ್ತ ಅಂತ ಹೇಳಿದವರು ನೀವು ಇಡುವಾಗ ಏನೋ ತೊಂದರೆ ಆಗ್ಬಿಟ್ಟು ಅದನ್ನು ಬದಲಾಯಿಸ್ಬಿಟ್ರಿ. ಆದರೂ ನ್ಯಾಯ ಹಿಡಿತು, ತಿರ್ಗ ಅವ್ರನ್ನ ಒಳಕಾಕಿದ್ದಾರೆ. ಈಗ ಒಳಗೆ ಅವರು ಅಪ್ಪ ಮಗ ಇಬ್ಬರು ಒಳಗಿದ್ದಾರೆ. ಈಗ ಮತ್ತೆ ಪರಿಸ್ಥಿತಿ ಯಾವುದು? BJP ಸರ್ಕಾರ ಎಲ್ಲಿ ಒಳ್ಳೆಯದು?
ಸುಮ್ಮನೆ ಅಮಿತ್ ಶಾ ಮತ್ತೆ ಮೋದಿನ ಕರೆಸಿದ್ದು ಕರೆಸಿದ್ದೆ ಊರಿಗೆ ಯಾರನ್ನ ಹೆಂಗ್ ಬಂದ್ರೆ ಮದುವೆ ಆಗಿ ಬರ್ತಾರಲ್ಲ ಆ ತರ ಕರೆಸಿದ್ದು ಕರೆಸಿದ್ದೆ ಕರೆಸ್ಬಿಟ್ಟು ಓಟ್ ಹಾಕ್ತಾರ ಆ ಊರಲ್ಲಿ ಆ ಮುಖಂಡ್ ನಿಂತ್ಕೊಂಡು ಓಟ್ ಹಾಕ್ಸ್ಬೇಕ ಹೊರತು ನಾನು ಬಂದು ಆ ಊರಲ್ಲಿ ನಿಂತ್ಕೊಂಡು ಓಟ್ ಹಾಕ್ಸಲ್ಕಾಗಲ್ಲ ಆದ್ರಿಂದ ಸುಮ್ಮನೆ ಅವ್ರು ಕರೆಸಿಲ್ಲ ಸುಮ್ಮನೆ ವೆಚ್ಚ ಮಾಡ್ತಾ ಇದ್ದಾರೆ ರೋಡ್ಗಳು ಟಾರ್ ಹಾಕಿದ್ ಕಿತ್ತೋಯ್ತು ಮೋದಿ ಬಂದಾಗ ಟಾರ್ಗಳು ಹಾಕೇನು ಒಂದು ರೋಡನ್ನ ಇತ್ತ ಎಲ್ಲ ಕಿತ್ತೋಗ್ತಾವೆ ಎಲ್ಲ ಜನಕ್ಕೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ಎಲ್ಲ ಮೋಸ ಸುಳ್ಳು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ರಾಜ್ಯಕ್ಕೆ ಒಳ್ಳೆಯದು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಕೆ ಪಿ ಬಜ್ಜೇಗೌಡ ಸಾಮಾನ್ಯ ಮನುಷ್ಯ ಆತನ ಎಲ್ಲೂ ಹೋಗಲ್ಲ ಇಲ್ಲೇ ಅವ್ರ ತೋಟ ಇರೋದು ಕುಪ್ಪಳ್ಳಿಯಲ್ಲಿ ಎಲ್ಲ ಇರ್ತಾರೆ ಅಲ್ಲೇ ಮನೆ ಅಲ್ಲೇ ಎಲ್ಲ ಇಲ್ಲೇ ಇರೋದು ಅವ್ರಿಗೆ ಯಾವತ್ತು 2008 ಗೆದ್ರು ಅವದ್ರ ಹಿಂದೆನೂ ಅವ್ರ ಅಪ್ಪ ಎಲ್ಲ ಇಲ್ಲೇ ಇದ್ದಿದ್ದು ಅವ್ರು ಬೆಂಗಳೂರಲ್ಲಿ ಹೋಗಿ ಮನೆ ಕಟ್ಕೊಂಡು ಅಲ್ಲಿ ಮಜಾ ಮಾಡ್ಕೊಂಡಿಲ್ಲ ಇಲ್ಲೇ ಜನಗಳ ಜೊತೆ ಇದ್ದಾರೆ ಅವರು ಆದ್ರಿಂದ ಕೆ ಪಿ ಬಜ್ಜೇಗೌಡ ಯಾವುದೇ ಕಾರಣಕ್ಕೆ ಹೆಚ್ಚು ಕಮ್ಮಿ ಆಗೋದಿಲ್ಲ ಅವ್ರಿಗೆ ಗೆದ್ದೇ ಗೆಲ್ತಾರಂತ ಇಡೀ ನಾನು ಯಾಕಂದ್ರೆ 58 ದಿನಗಳ ಈ ಹೋರಾಟ ನೋಡಿದಾಗ ಇವರು ಪಾದಯಾತ್ರೆ ಮುಖಾಂತರ ನಾನು ಅವಾಗ ಅವಾಗ ಹೋಗ್ತಿದ್ದೆ ಹೋದಾಗ ನನಗೆ ಆಶ್ಚರ್ಯ ಆಗೋದು ಅದು ನಡೆಯೋದು ನೋಡಿದ್ರೆ ಆದ್ರಿಂದ ದೇವರು ಯಾವತ್ತು ಪಾದಯಾತ್ರೆಗೆ ನಮ್ಮ ದೇಶದಲ್ಲಿ ಒಂದು ಇದಿದೆ ಆಶೀರ್ವಾದ ಜನ ಮಾಡ್ತಾರಂತ ನಂಬಿಕೆ ಇದೆ 100% ಕೆ ಬಿ ಬಚ್ಚೇಗೌಡ ಗೆಲ್ತಾರೆ ಥ್ಯಾಂಕ್ ಯು ಸರ್ ನಮಸ್ತೆ